ರೈತರೇ ನಮಸ್ಕಾರ ನಿಮ್ಮ ಹೆಸರು ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ನಾವ್ ಹೇಳಿ ತುಮಕೂರು ಜಿಲ್ಲೆ ಹ ಜಮೀನು ಎಷ್ಟಿದೆ ಸರ್ ಐವತ್ತು ಐವತ್ತೆಕರೆ ಓಹ್ ರೈತ ಕುಟುಂಬದವ್ರು ನೀವೇ ಹಾ ಹಾ ಹ್ಮ್ ಸರಿ ಇದೇನು ಸರ್ ಇದು 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 ಹಲ್ವೆ ಸರ್ ಹಾ ಹಾ ಮರದ ಮರದ ಹಲಬೆ ಯಾವಾಗ ಉಪಯೋಗ ಮಾಡ್ತೀರಾ ಸರ್ ಇದೆಲ್ಲ ಗೈಮೇ ಆದ್ಮೇಲೆ ಭೂಮಿ ಮಟ್ಟ ಮಾಡಕ್ಕೆ ಮತ್ತು ಹುಲ್ಲು ಕಸ ಕಂಡಿ ತೆಗಿಯೋಕೆ ಇದನ್ನ ಹೊಡಿತೀವಿ ಹಾ ಹಾ ಇದು ನಿಮ್ಮ ತಾತ ನಿಮ್ಮ ತಾತ ಮುತ್ತಾತ ಆಗಿನ ಕಾಲದಲ್ಲೂ ಜೊತೆಲೆ ಆಗಿನ ಕಾಲದಲ್ಲೂ ಜೊತೆ ಬಂದ್ರೆ ಯಾಕಂದ ಇದು ಮರದ ಹಲ್ಬೆ ಅಲ್ವಾ ಹಲಬೆ ಹ್ಮ್ ಹ್ಮ್ ಅಂದ್ರೆ ಯಾವಾಗ ಇದನ್ನು ಯಾವಾಗ ಇದನ್ನ ಉಪಯೋಗ ಮಾಡ್ತೀವಿ ಹಾಂ ಹಾಂ ಕಸ ಕಟ್ಟಿದ್ದ ತೆಗಿಯೋದಕ್ಕೆ ಬೆಳೆ ಚೆನ್ನಾಗಿ ಬರೋದಕ್ಕೆ ಇದನ್ನ ನೀವು ಉಪಯೋಗಿಸ್ತೀರಾ ಹಾಂ 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 ಅಂದರೆ ಇವೆಲ್ಲ ನಿಮ್ಮ ಜೊತೆನೇ ನೀವೆಲ್ಲ ನಿಮ್ಮೆಲ್ಲ ನಿಮ್ಮ ಜೊತೆಯಲ್ಲೇ ಬಂದ್ಬಿಟ್ಟಿದೆ ಇವೆಲ್ಲ ಅಲ್ವಾ ಈ ಮರದ ಮರದ ಸಾಮಾನು ಎಲ್ಲ ನಿಮ್ಮ ಜೊತೆಯಲ್ಲೇ ಬಂದ್ಬಿಟ್ಟಿದೆ ಅದು ನಿಮ್ಮ ನಾಲ್ಗೈ ಮೇಲೆ ಇದೆ ಅದು ಅಲ್ವಾ ಯಾಕಂದ್ರೆ ಇದು ಮರದ ಸಾಮಾನುಗಳಿದಾವಲ್ಲ ರೈತರ ಜೊತೆ ಅದು ಒಂದು ಅವಿಭಾಜ್ಯ ಆಗ್ಬಿಟ್ಟಿದೆ ಅದು ಹ ಇದು ಸುಮಾರು ವರ್ಷಗಳಾದ್ಮೇಲೆ ಸುಮಾರು ಶತಮಾನಗಳಾದ್ಮೇಲೆ ಈಗ ನಾವು ಆಧುನಿಕತೆಗೆ ಇದು ಕಬ್ಬಣದ ಸರ್ ಇದು ಇವತ್ತು ಕಬ್ಬಣಿದ ಬಂದ್ ಎಷ್ಟು ವರ್ಷ ಆಗಿರ್ತದೆ ಹದಿನೈದು ಇಪ್ಪತ್ತು ವರ್ಷ ಏನ್ ಇದ್ರ ವಿಶೇಷ ಇದ್ರ ವಿಶೇಷ ಇದು ಯಾವಾಗ್ಲೂ ಅವು ಚೆನ್ನಾಗಿರ್ತವೆ ಹಾ ಹಾ ಇವು ಚೆನ್ನಾಗಿರ್ತವೆ ಹಾ ಏನಂದ್ರೆ ಇವು ಗೆದ್ದು ಬರಲ್ಲ ಇದ್ ಬರಲ್ಲ ಆ ಉದ್ದೇಶವಾಗಿ ಹಾ ಮಡಗಿರ್ತೀವಿ ಈಗ ಕಸ ಅದ್ರಲ್ಲಿ ಜಾಸ್ತಿ ಹೋಗುತ್ತಾ ಇದ್ರಲ್ಲಿ ಜಾಸ್ತಿ ಹೋಗುತ್ತಾ ಅದ್ರಲ್ಲಿ ಮರದಲ್ ಜಾಸ್ತಿ ಹೋಗುತ್ತಾ ಹಾ 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 ಇದು ಸ್ವಲ್ಪ ಕಡಿಮೆನೆ ಅಂತೀರಾ ಹಾ ಹಾ ಅಂದ್ರೆ ತುಂಬಾ ದಿನ ಬಾಳಿಕೆ ಬರ್ತವೆ ಯಾವುದು ಈ ಇದು ಕಬ್ಬಿಣದಂಗ್ಲೆ ಹಾ 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 ಹೊಲ್ ಹೋಗ್ಬಿಡ್ತಲ್ವಾ ಹಾ ಹ್ಮ್ ಯಾಕಂದ್ರೆ ಈಗ ನಾವೆಲ್ಲ ಆಧುನಿಕತೆ ಪ್ರಪಂಚದಲ್ಲಿ ಇದೀವಲ್ವಾ ಆಧುನಿಕತೆ ಪ್ರಪಂಚದಲ್ಲಿ ಬಂದು ಮರ ಮರ ಇದ್ದು ನೇಗ್ಲು ಬಂದ್ಬಿಡ್ತು ಆದಮೇಲೆ ಕಬ್ಬಣ ಸೆತ್ವೆ ಬಂತು ಟ್ರಾಕ್ಟ್ರು ಬಂತು ಇವೆಲ್ಲ ಬಂದು ಅಲ್ವಾ ಚೆನ್ನಾಗಿತ್ತು ಹಾ 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 ಮರದಲ್ಲೇ ಚೆನ್ನಾಗಿತ್ತಲ್ವಾ ಹಾ ಹಾ ಮರದಲ್ಲೇ ಅದನ್ನ ಇದು ಮಾಡಿದ್ರೆ ಕಸ ಕಡ್ಡಿ ಎಲ್ಲ ಇದಾಗ್ತಿತ್ತು ಬೆಳೆ ಒಳ್ಳೆ ಬೆಳೆ ಬರ್ತಿತ್ತು ಈಗ ಆಧುನಿಕತೆ ಕಾಲಲ್ಲ ಯಜಮಾನ್ ಈಗ ಅಂದ್ರೆ ಇವೆಲ್ಲ ಜೋಪಾನ ಇಟ್ಕೋಬೇಕು ಅಂತ ಹೇಳ್ತೀರಾ ಯಾಕಂದ್ರೆ ಇವತ್ತಿನ ಯುವ ಜನಾಂಗಕ್ಕೆ ಏನು ಗೊತ್ತಿಲ್ಲ ಇವೆಲ್ಲ ಇವತ್ತಿನ ಯುವ ಜನಾಂಗಕ್ಕೆ ಏನು ಗೊತ್ತಿಲ್ಲ ಇವೆಲ್ಲ ಈಗ ಮುಂದಿನ ತಲೆಮಾರಿಗಳಿಗೆ ನಾವು ತೋರ್ಸ್ಬೇಕಾಗುತ್ತೆ ಏನಂತ ಇದು ಇಂಥದ್ದು ಇಂಥದು ಇಂಥದ್ದು ವ್ಯವಸಾಯಕ್ಕೆ ಬರ್ತಿತ್ತು ಅಂತ ಹೇಳಿ ತೋರಿಸುವಂತ ಕಾಲ ಬಂದರೂ ಬರ್ಬೋದು ಪ್ರಾಣಿಗಳನ್ನೋ ಇದು ಚಿತ್ರದ ತರಷ್ಟಕ್ಕೆ ಹಾ 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 ಆಕೇದನ ಕುರಿ ಇದ ಮುಂದೆ ಹಾ 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 ಇಲ್ಲ ಇದು ವ್ಯವಸಾಯದ ಸಂಬಂಧ ಸಂಬಂಧಿಕ ಪರಿಕರಗಳಿದಾವಲ್ಲ ಇವೆಲ್ಲ ಈಗ ಇವತ್ತಿನ ಯೋಜನಾ ಇವತ್ತಲ್ಲಿ ಇವತ್ತಿನ ಯೋಜನಾಂಗಕ್ಕೆ ಗೊತ್ತಿಲ್ಲ ಅದನ್ನ ಪರಿಚಯ ಮಾಡ್ಬೇಕು ಅಲ್ವಾ ನಾವು ಎಷ್ಟೇ ಓದಿರೂ ಸಹ ನಾವು ಹಿರಿಯರು ಏನ್ ಮಾಡ್ಬೇಕು ಅದನ್ನ ಪರಿಚಯ ಮಾಡಬೇಕು ಇದು ನೇಗ್ಲು ಇದು ಹಲವೆ ಇದು ಕುಂಟೆ ಇದು ಕೂರಿಗೆ ಇದು ಮುಂಚೆ ಇತ್ತು ನಮ್ಮ ತಂದೆ ತಾಯಿಯವರು ಇದು ಮಾಡಿದ್ರು ಈಗ ಆಧುನಿಕತೆ ಪ್ರಪಂಚಲ್ಲಿ ಈ ತರ ಬಂದ್ಬಿಟ್ಟಿದೆ ನೀವು ಇದನ್ನ ಇಟ್ಕೋಬೇಕು ತೋರ್ಬೇಕಾ ಅದ್ ಮುಂದಿನ ಆಮೇಲೆ ಒಟ್ಟಾರೆಯಾಗಿ ಈಗ ವ್ಯವಸಾಯದ ಬದುಕಿನ ಬಗ್ಗೆ ನೀವು ಸಂತೋಷವಾಗಿದ್ದೀರಾ ಸರ್ ಹ್ಮ್ ಜನ ಮಕ್ಕಳು ಸರ್ ಮಕ್ಳಿಲ್ವಹ ಮತ್ತೆ ಈ ಹುಲ್ಲು ಪಾಲು ಬೆಳೆದಿದ್ದು ದನ ಹ್ಮ್ ಹ್ಮ್ ಹಾಲು ಹಾಕ್ತಿವಲ್ಲ ಹಾಲಿಗೆ ಹೈನುಗಾರಿಕೆದು ಹ್ಮ್ 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 ಹುಲ್ಲು ಬೆಳೆದಿದ್ದು ದನೀ ಬೇಕಲ್ಲ ಹೌದು ಹೌದು ಧನ್ಯವಾದ ರೈತರು ಮಾಹಿತಿಗಾಗಿ